ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಒಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಪ್ರೀತಿಯು ಅನ್ಯಾಯದಲ್ಲಿ ಸಂತೋಷ ಪಡದೆ ಸತ್ಯದಲ್ಲಿಯೇ ಸಂತೋಷಪಡುತ್ತದೆ ಒಡಂಬಡಿಕೆಗಳಲ್ಲಿ ಪೌಲನು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿಮೂರನೇ ಅಧ್ಯಾಯ ಆರನೇ ವಚನ ತಪ್ಪು ಎಂಬುದು ಎಷ್ಟೇ ಲಾಭದಾಯಕವಾಗಿದ್ದರೂ ಪ್ರೀತಿಯು ಅದರಲ್ಲಿ ಭಾಗವಹಿಸಲು ಅಂದರೆ ಸಂತೋಷಿಸಲು ಸಾಧ್ಯವಿಲ್ಲ ಮತ್ತು ಕೆಟ್ಟತನದ ಪ್ರತಿಫಲವನ್ನು ಬಯಸುವುದಿಲ್ಲ ಆದರೆ ಅದು ಸತ್ಯದಲ್ಲಿ ಸಂತೋಷಪಡುತ್ತದೆ ಸತ್ಯದ ಎಲ್ಲ ವಿಷಯಗಳಲ್ಲಿ ಸಂತೋಷ ಪಡುತ್ತದೆ ವಿಶೇಷವಾಗಿ ಸತ್ಯದ ದೈವಿಕ ಪ್ರಕಟಣೆಗಳಲ್ಲಿ ಸತ್ಯವು ಎಷ್ಟೇ ಜನಪ್ರಿಯವಾಗಿಲ್ಲದಿದ್ದರೂ ಪ್ರೀತಿಯು ಆ ಸತ್ಯದಲ್ಲಿ ಸಂತೋಷಪಡುತ್ತದೆ ಆದಾಗ್ಯೂ ಅದರ ಪರಿಣಾಮ ಎಷ್ಟೇ ಹಿಂಸೆಯನ್ನು ಒಳಗೊಂಡಿರಬಹುದು ಅದು ಇಹಲೋಕ ಸ್ನೇಹವನ್ನು ನಷ್ಟಪಡಿಸಿಕೊಳ್ಳಬೇಕಾಗಬಹುದು ಮತ್ತು ಈ ಲೋಕದ ದೇವರಿಂದ ಕುರುಡಾದವರಿಂದ ನಷ್ಟವನ್ನು ಅನುಭವಿಸಬೇಕಾಗಬಹುದು ಪ್ರೀತಿಯ ಆತ್ಮವು ಸತ್ಯದ ಬಗ್ಗೆ ಎಂತಹ ಸಂಬಂಧವನ್ನು ಹೊಂದಿದೆ ಎಂದರೆ ಸತ್ಯ ಅಥವಾ ಅದರ ಸೇವಕರ ವಿರುದ್ಧವಾಗಿ ಬರುವ ಯಾವುದೇ ವಿಧವಾದ ನಷ್ಟ ಹಿಂಸೆ ಯಾತನೆಗಳ ಮಧ್ಯದಲ್ಲೂ ಸಂತೋಷಪಡುತ್ತದೆ ನಾವು ಕರ್ತನ ಬಗ್ಗೆ ನಾಚಿಕೆ ಪಡುತ್ತೇವೆಯೇ ಅಥವಾ ಆತನ ವಾಕ್ಯದ ಬಗ್ಗೆ ನಾಚಿಕೆ ಪಡುತ್ತೇವೆಯೇ ಕರ್ತನ ದೃಷ್ಟಿಯಲ್ಲಿ ಎಲ್ಲ ಒಂದೇ ಆಗಿದೆ ಮತ್ತು ಆತನು ತನ್ನ ಸಂತರ ಜೊತೆ ಮಹಿಮೆಯಲ್ಲಿ ಬರುವಾಗ ನಾಚಿಕೆ ಪಡುವ ಅಂಥವರನ್ನು ಕುರಿತು ತಾನು ನಾಚಿಕೆ ಪಡುವನೆಂದು ಹೇಳುತ್ತಾನೆ